ನಮಸ್ಕಾರ. ವಿದ್ಯಾಕಾಶಿ ಧಾರವಾಡದಲ್ಲಿ 2010-11 ಮತ್ತು 2011-12 ಸಾಲಿನ ಸಿನಿಮಾ ಅವಾರ್ಡ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಪ್ರಶಸ್ತಿ ಗಳಿಸಿದ ಹಲವರಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಪ್ರಶಸ್ತಿ ಪ್ರದಾನ ಮಾಡಿದರು. ಧಾರವಾಡದಲ್ಲಿ 2010-11 ಮತ್ತು 2011-12 ಸಾಲಿನ ಸಿನಿಮಾ ಅವಾರ್ಡ್ ಕಾರ್ಯಕ್ರಮ ಭಾರೀ ವಿಜೃಂಭಣೆಯಿಂದ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ಕಲಾವಿದರು ಭಾಗವಹಿಸಿದರು. ಮೊದಲಿಗೆ 2010-11 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ನಿರ್ದೇಶಕ ಎಸ್ ಶಿವರಾಮ್ಗೆ ಸಿಎಂ ಸಿದ್ದರಾಮಯ್ಯ ಪ್ರದಾನ ಮಾಡಿದರು. ಶಿವರಾಮ್ ತಮ್ಮ ಸಹೋದರ ಎಸ್ ರಾಮನಾಥನ್ರೊಂದಿಗೆ ಗೆಜ್ಜೆ ಪೂಜೆ, ನಾನೊಬ್ಬ ಕಳ್ಳ, ಹೃದಯ ಸಂಗಮ, ಉಪಾಸನೆ ಮುಂತಾದ ಚಿತ್ರಗಳನ್ನು ನಿರ್ಮಿಸಿ ಚಿತ್ರ ನಿರ್ದೇಶನಕ್ಕೂ ಕೈ ಹಾಕಿದರು. ಹೃದಯ ಸಂಗಮಕ್ಕಾಗಿ ರಾಜ್ಯ ಸರ್ಕಾರದ ಚಿತ್ರ ಪ್ರಶಸ್ತಿ ಪಡೆದ ಎಸ್ ಶಿವರಾಮ್ ತಾಯಿ ಸಾಹೇಬಾ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟ ಗೌರವವನ್ನು ತಮ್ಮದಾಗಿಸಿಕೊಂಡರು. ಹಿರಿತೆರೆಯಲ್ಲದೆ ಕಿರುತೆರೆಯಲ್ಲೂ ನಟಿಸಿರುವ ಎಸ್ ಶಿವರಾಮ್ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಅಪೂರ್ವ ಕೊಡುಗೆಗಾಗಿ 2010-11 ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗುತ್ತಿದೆ. ಶಿವರಾಮ್ ಅವರಿಗೆ 2010 ಸಾಲಿನಲ್ಲಿ. ನಂತರ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನ ನಿರ್ದೇಶಕ ಭಾರ್ಗವ ಅವರಿಗೆ ನೀಡಲಾಯಿತು. ಬಳಿಕ ಕಿರುತೆರೆಯಲ್ಲೂ ಜನಪ್ರಿಯ ನಿರ್ದೇಶಕರೆನಿಸಿಕೊಂಡರು. ಕನ್ನಡ ಚಿತ್ರ ನಿರ್ದೇಶನ ಕ್ಷೇತ್ರಕ್ಕೆ ಭಾರ್ಗವ ಅವರು ಕೊಟ್ಟ ಕೊಡುಗೆಗಾಗಿ 2010-11 ಸಾಲಿನ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನ ನಟ ಹಾಗೂ ಸಚಿವ ಅಂಬರೀಶ್ಗೆ ಕೊಡಲಾಗಿತ್ತು. ಆದರೆ ಪ್ರಶಸ್ತಿ ಸ್ವೀಕರಿಸಲು ನಟ ಅಂಬರೀಶ್ ಬರಲಿಲ್ಲ. ಇನ್ನು 2011-12 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಕನ್ನಡದ ಖ್ಯಾತ ಸಂಗೀತಗಾರರಾದ ಹಂಸಲೇಖ ಅವರಿಗೆ ನೀಡಲಾಯಿತು. ಕನ್ನಡ ಚಿತ್ರೋದ್ಯಮದಲ್ಲಿ ಸಂಗೀತದ ಅಲೆಗಳನ್ನೆಬ್ಬಿಸಿದ ಅಪೂರ್ವ ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರು ಹಂಸಲೇಖ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಗೀತ ರಚನೆಕಾರರಾಗಿ. ಪ್ರೇಮಲೋಕ ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಒಂದು. ಜಾನಪದ ಸಾಂಪ್ರದಾಯಿಕ ಸಂಗೀತವನ್ನು ಚಲನಚಿತ್ರಗಳಿಗೆ ಉಪಯೋಗಿಸಿ ಯಶಸ್ಸು ಕಂಡರು. ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ 300 ಹೆಚ್ಚು ಚಿತ್ರಗಳಿಗೆ ಸಂಗೀತ ಒದಗಿಸಿದ ಮೊದಲ ಕನ್ನಡ ಸಂಗೀತ ನಿರ್ದೇಶಕರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ನಂತರ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನ ದಿವಂಗತ ಡಿ ರಾಜೇಂದ್ರ ಬಾಬು ಅವರ ಪರವಾಗಿ ಅವರ ಕುಟುಂಬ ವರ್ಗದವರಿಗೆ ವಿತರಿಸಲಾಯಿತು. ಬಾಬು ಅವರು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ನಿರ್ದೇಶನ ವಿಭಾಗವನ್ನು. ಸ್ವತಂತ್ರವಾಗಿ ಇವರು ನಿರ್ದೇಶಿಸಿದ ಮೊದಲ ಚಿತ್ರ ಜಿದ್ದು. ಕನ್ನಡ ಚಿತ್ರರಂಗಕ್ಕೆ ಅನನ್ಯ ಕೊಡುಗೆ ನೀಡಿದ ನಿರ್ದೇಶಕರಿಗೆ ಕೊಡುವ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ 2011 ಸಾಲಿನಲ್ಲಿ ಡಿ ರಾಜೇಂದ್ರ ಬಾಬು ಅವರು ಪಾತ್ರರಾಗಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನ ನಟ ಅನಂತನಾಗ್ ಅವರಿಗೆ ನೀಡಲಾಯಿತು. ಪ್ರಾರಂಭದಲ್ಲಿ ಬರ, ಹಂಸಗೀತೆ, ಕನ್ನೇಶ್ವರ ರಾಮ, ಅವಸ್ಥೆ, ಗಂಗವ್ವ ಗಂಗಾಮಾಯಿ ಮೊದಲಾದ ಕಲಾತ್ಮಕ ಚಿತ್ರಗಳಲ್ಲಿ ನಟಿಸಿದ ಅನಂತನಾಗ್ ಅವರು ಮುಂದೆ ಬಯಲುದಾರಿ, ಚಂದನದ ಗೊಂಬೆ ಮುಂತಾದ ಚಿತ್ರಗಳ ಮೂಲಕ ಜನಪ್ರಿಯತೆಯ ಜಾಡು ಹಿಡಿದು ಪ್ರೇಕ್ಷಕರಿಗೆ ಮೋಡಿ ಹಾಕಿದರು. ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕಾರಣರಾದವರಿಗೆ ನೀಡುವ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಅನಂತನಾಗ್ ಅವರು 2011 ಸಾಲಿಗಾಗಿ ಪಡೆಯುತ್ತಿದ್ದಾರೆ. ನಂತರ ನಟ ನಟಿಯರ ಸರದಿ ಆರಂಭ ಆಯಿತು. ಮೊದಲಿಗೆ 2010-11 ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಜಾಕಿ ಚಿತ್ರದಲ್ಲಿ ಅಭಿನಯಿಸಿರುವ ಪುನೀತ್ ರಾಜ್ಕುಮಾರ್ಗೆ ನೀಡಲಾಯಿತು. ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿ.
ಅಪ್ಪು ಚಿತ್ರದಿಂದ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರಗಳೆಲ್ಲ ಒಂದಲ್ಲ ಒಂದು ದಾಖಲೆಗಳನ್ನು ಸ್ಥಾಪಿಸಿ ಮಿಲನಾ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವ ಪುನೀತ್ ರಾಜ್ಕುಮಾರ್ ಜಾಕಿ ಚಿತ್ರಕ್ಕಾಗಿ 2010-11 ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅತ್ಯುತ್ತಮ ನಟಿ ಸಂಜುವಿಟ್ಸ್ ಗೀತಾ ಚಿತ್ರದಲ್ಲಿ ಅಭಿನಯಿಸಿರುವ ನಟಿ ರಮ್ಯಾಗೆ ನೀಡಿದರು. ಬಹುಬೇಡಿಕೆಯ ನಟಿಯಾಗಿರುವ ರಮ್ಯಾ ಪ್ರಸ್ತುತ ಅತ್ಯಂತ ಕಿರಿಯ ಲೋಕಸಭಾ ಸದಸ್ಯೆ. ಸಂಜುವಿಟ್ಸ್ ಗೀತಾ ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ರಮ್ಯಾ ಅವರಿಗೆ 2010-11 ಸಾಲಿನ ಅತ್ಯುತ್ತಮ ನಟಿ ಪ್ರಶಸ್ತಿ ನೀಡಲಾಗುತ್ತಿದೆ. ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪ್ರಸಾದ್ ಚಿತ್ರದಲ್ಲಿ ಅಭಿನಯಿಸಿರುವ ನಟ ಅರ್ಜುನ್ ಸರ್ಜಾಗೆ ಕೊಡಲಾಯಿತು. ಸಿಂಹದ ಮರಿ ಸೈನ್ಯ ಚಿತ್ರದಲ್ಲಿ ಆಕರ್ಷಕ ಮೈಕಟ್ಟಿನ ಬಾಲ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದರು. ಆಶಾ ಚಿತ್ರದಲ್ಲಿ ನಾಯಕ ನಟರಾಗಿ ಪ್ರವೇಶ ಪಡೆದ ಅರ್ಜುನ್ ಮಳೆ ಬಂತು ಮಳೆ, ಪ್ರಳಯಾಂತಕ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿ ನಂತರ ತೆಲುಗು ತಮಿಳು ಭಾಷಾ ಚಿತ್ರಗಳಲ್ಲಿ ಬೇಡಿಕೆಯ ನಟ ಎನಿಸಿಕೊಂಡರು. ಪ್ರಸಾದ್ ಚಿತ್ರದಲ್ಲಿನ ಅತ್ಯುತ್ತಮ ಅಭಿನಯಕ್ಕಾಗಿ 2011 ಸಾಲಿನ ಎಂ ವಿ ಸುಬ್ಬಯ್ಯ ನಾಯ್ಡು ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಭಾಗೀರಥಿ ಚಿತ್ರದಲ್ಲಿ ಅಭಿನಯಿಸಿರುವ ನಟಿ ಭಾವನಾ ಅವರಿಗೆ ನೀಡಲಾಯಿತು. ಗಿನ್ನೆಸ್ ದಾಖಲೆಯಲ್ಲೂ ಸೇರಿಕೊಂಡ ಭಾವನಾ ಅವರಿಗೆ ಕ್ಷಾಮ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಒಲಿದಿತ್ತು. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಭಾಗೀರಥಿ ಚಿತ್ರದಲ್ಲಿನ ಪಾತ್ರಾಭಿನಯಕ್ಕಾಗಿ ಭಾವನಾ ಅವರಿಗೆ 2011 ಸಾಲಿನ ಅತ್ಯುತ್ತಮ ನಟಿ ಪ್ರಶಸ್ತಿ ಸಂದಿದೆ. ಸಿನಿಮಾ ಅವಾರ್ಡ್ಸ್ ಫಂಕ್ಷನ್ನಲ್ಲಿ ಇನ್ನಷ್ಟು ಮನರಂಜನಾ ಕಾರ್ಯಕ್ರಮಗಳು ನಡೆದವು, ಅವೇನು ಅಂತ ನೋಡೋಣ ಬ್ರೇಕ್ನ ನಂತರ.